ಈ ವಾರ ಬಿಗ್ ಬಾಸ್ ಮನೆಗೆ ಶ್ರುತಿ ಅವರು ಆಗಮಿಸಿದ್ದಾರೆ ವೀಕ್ಷಕರೇ. ಈ ವಾರ ಬಿಗ್ ಬಾಸ್ ಮನೆಗೆ ಆಗಮಿಸಿದ ಶ್ರುತಿ ಅವರು ಏನು ಮಾಡಿದರು, ಏನೆಲ್ಲ ನಡೀತು, ಈ ಒಂದು ಎಲ್ಲ ವಿಚಾರಗಳನ್ನು ನಿಮಗೆ ತಿಳಿಸಿಕೊಡ್ತೀವಿ. ಮನೆ ಇದಕ್ಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ನ ನೋಡುವ ಎಲ್ಲ ವೀಕ್ಷಕರಿಗೂ ಒಂದು ರೀತಿಯ ಮನರಂಜನೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ವಾರದ ಎರಡು ಮೂರು ದಿನಗಳ ಹಿಂದೆ ಬರೀ ಬಿಗ್ ಬಾಸ್ ನೋಡಿದರೆ ಗಲಾಟೆ ಗಲಾಟೆ, ಎಲ್ಲೋ ನೋಡಿದರೂ ಕೂಡ ಸ್ಪರ್ಧಿಗಳು ಕಿತ್ತಾಡಿಕೊಳ್ತಾರೆ, ಬೇಜಾರು ಆಗುವುದು ನಿಜ ಅಂತಲೇ ಎಲ್ಲ ಫ್ಯಾನ್ಸ್ಗಳು ಕೂಡ ಹೇಳ್ತಾರೆ. ಆದರೆ ಇವತ್ತು ಶ್ರುತಿ ಅವರು ಬಂದಿದ್ದನ್ನು ನೋಡಿ ಎಲ್ಲ ಸ್ಪರ್ಧಿಗಳಿಗೆ ಒಂದು ರೀತಿಯ ಕುತೂಹಲ ಮೂಡಿಸಿದೆ. ಶ್ರುತಿ ಅವರು ಏನು ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ ಬಿಗ್ ಬಾಸ್ ಮನೆಯೊಳಗೆ, ಯಾರೆಲ್ಲ ರಿಯಾಕ್ಷನ್, ಅವರ ಸ್ಪರ್ಧಿಗಳ ರಿಯಾಕ್ಷನ್ ಏನಿತ್ತು ಎಲ್ಲವನ್ನು ನೋಡೋಣ ವೀಕ್ಷಕರೇ. ಇದಕ್ಕೆ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟ ನಂತರ ಶ್ರುತಿ ಅವರು ಇದೀಗ ಜಡ್ಜ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಮೂಲಕ ಕಟಕಟೆ ಹಟ್ಟಿದಂತಹ ಪ್ರತಾಪ್ ಅವರಿಗೆ ತುಂಬ ಕ್ಲಾಸನ್ನು ತೆಗೆದುಕೊಳ್ತಾರೆ. ಪ್ರತಾಪ್ ಅವರೇ, ನೀವು ರೈತರ ಮಕ್ಕಳು ಅಂತ ರೈತರ ಭಾಷೆ ಹಳ್ಳಿ ಭಾಷೆಯನ್ನು ತಗೊಂಡು ಸ್ಟ್ರಾಟಜಿ ಬಳಸ್ತಿದ್ದೀರಾ ಎಂದು ಇದೀಗ ಪ್ರಶ್ನೆ ಕೇಳ್ತಾರೆ. ಇದಕ್ಕೆ ನಮ್ರತಾ ಹಾಗೂ ವರ್ತು ಸಂತೋಷ್ ಅವರು ಕೂಡ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಾರೆ. ಇದಕ್ಕೆ ಖಡಕ್ ಆಗಿ ಪ್ರತಾಪ್ ಅವರು ವಾದ ಮಾಡಿದ್ದಾರೆ. ನಾನು ಅಪ್ಪಟ ಕನ್ನಡಿಗ, ನಾನು ರೈತನ ಮಗ, ನಾನು ಹಳ್ಳಿಯಲ್ಲೇ ಹುಟ್ಟಿದ್ದು, ನಾನು ಮಾತನಾಡುವಾಗ ಸ್ವಲ್ಪ ಸಣ್ಣ ಪುಟ್ಟ ಮಾತುಗಳು ಮಿಸ್ಟೇಕ್ ಆಗಿರ್ತವೆ, ಅದನ್ನು ನೀವು ಇವರು ಅದನ್ನೇ ಟಾರ್ಗೆಟ್ ಮಾಡಿ ಬಳಸ್ತಾರೆ ಎಂಬುದನ್ನು ಹೇಳಿದ್ದಾರೆ. ಇದೀಗ ಶ್ರುತಿ ನ್ಯಾಯಾಲಯದಲ್ಲಿ ಕಟಕಟೆ ಹತ್ತಿದ ಪ್ರತಾಪ್ ಅವರಿಗೆ ಯಾವ ನ್ಯಾಯ ಸಿಕ್ತು ಎಂಬುದನ್ನು ಇವತ್ತು ನೋಡಬೇಕಾಗಿದೆ ವೀಕ್ಷಕರೇ. ನೀವೇನಾದರೂ ಬಿಗ್ ಬಾಸ್ ನೋಡ್ತಾ ಇದ್ದರೆ ದಯಮಾಡಿ ಈ ವಿಚಾರವನ್ನು ದಯಮಾಡಿ ಏನನ್ನಿಸ್ತು ಎಂಬುದನ್ನು ನೀವು ನಮ್ಮ ಚಾನಲ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಹಾಗೆ ಪ್ರತಾಪ್ ಅವರ ಅಭಿಮಾನಿಗಳು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವಿಡೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.